ಹರೇ ಶ್ರೀನಿವಾಸ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶ್ವಿನಿ ಜೋಶಿ ರಾಜಾಜಿನಗರ್ ಬ್ಯಾಂಗ್ಲೂರಿಂದ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ನಾನು ಇವತ್ತು ದಸರಾ ದಿನ ಇದನ್ನು ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ನಮ್ಮ ಜ್ಞಾನವಾಹಿನಿ ಯಾತ್ರಾ ಸಂಘದ ವತಿಯಿಂದ ಮೂರನೇ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಆ್ಯಕ್ಚುಲಿ ನೇಪಾಳದೆಲ್ಲರೂ ಕೇಳಿದ್ದೀರಾ ಸೊ ಅದು ಫೋರ್ತು ಸೊ ಇದು ನಮ್ಮ ಇದರಿಂದ ಜಗನ್ನಾಥಪುರಿ ಮತ್ತು ಗಂಗಾಸಾಗರ್ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದೇ ಬರೋ ಜನ್ವರಿನಲ್ಲಿ 2024 ಇಸ್ವಿ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಪ್ರತಿಯೊಂದು ವಿಡಿಯೋ ಥರ 40-50 ನಿಮಿಷದ್ದೇನಾಗಲ್ಲ ಒಂದು 20-25 ಮಿನಿಟ್ಸ್ದು ವಿಡಿಯೋ ಇರುತ್ತೆ ಸೊ ಇಂಟ್ರೆಸ್ಟೆಡ್ ಇರೋರು ಡೀಟೇಲ್ ಆಗಿ ಕೇಳಿ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗೆ ಅಲ್ಲಿ ನಾನು ಆನ್ಸರ್ ಕೊಟ್ಟಿರ್ತೇನೆ ಆಮೇಲೆ ಯಾರಿಗೆ ಇಚ್ಛೆ ಆಗುತ್ತೆ ಅಂದರೆ ಅನ್ನೋರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ ಮನೆ ಅಡ್ರೆಸ್ ಕೂಡ ಇರುತ್ತೆ ಬೇಕು ಅಂದವರು ಬಂದು ಭೇಟಿ ಕೂಡ ಆಗ್ಬೋದು ಮುಂದೆ ಈ ವಿಡಿಯೋನ ಹಾಗೆ ನೀವು ಶೇರ್ ಮಾಡ್ತಾ ಹೋಗಿ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಸೊ ನಮ್ಮ ಯಾತ್ರೆ ಬಗ್ಗೆ ಆಲ್ರೆಡಿ ಎಲ್ಲರಿಗೆ ಗೊತ್ತೇ ಇದೆ ಸೊ ನಾವು ನಮ್ಮ ಮನೆಯವರು ಪಂಡಿತ್ ದ್ವೈಪಾಯನಾಚಾರ್ ಜೋಶಿ ಸುಮಾರು ಜನ ಕೇಳಿರ್ತೀರ ಅವರ ಪ್ರವಚನ ನೀವು ಆಧ್ಯಾತ್ಮ ವಾಣಿಯಲ್ಲಿ ಸೊ ನಾವು ದಂಪತಿಗಳು ಮಾಡ್ತಾ ಇರೋ ಯಾತ್ರೆ ಸೊ ಹಾಗಾಗಿ ಮಡಿಯಿಂದ ವ್ಯವಸ್ಥೆ ಇದ್ದೇ ಇರುತ್ತೆ ಸೊ ಇವಾಗ ನಮ್ಮ ಯಾತ್ರೆ ಬಗ್ಗೆ ಡೀಟೇಲ್ ಹೇಳ್ತೇನೆ ಬರೋ ಜನ್ವರಿ ಅಂದರೆ 2024 ಜಾನ್ವರಿ 30ನೇ ತಾರೀಕಿಂದ ಫೆಬ್ರವರಿ 4ನೇ ತಾರೀಕುವರೆಗೂ ಈ ಯಾತ್ರೆ ಇರುತ್ತೆ 3 ದಿನ ಜಗನ್ನಾಥಪುರಿ ಮತ್ತು 3 ದಿನ ಗಂಗಾಸಾಗರ್ ಯಾತ್ರೆ ಇರುತ್ತೆ ಈ ಕಂಪ್ಲೀಟ್ ಯಾತ್ರೆಗೆ ನಾವು ಫಿಕ್ಸ್ ಮಾಡಿರೋದು ವೆಚ್ಚ 24,000 ರೂಪಾಯಿ ಅದಕ್ಕೆ ಹೋಗೋ ಬರೋ ವೆಚ್ಚ ಹೊರತುಪಡಿಸಿ ಆಗಿರುತ್ತೆ ಅಂದರೆ ನಿಮ್ಮ ಪ್ಲೇಸಿಂದ ನಿಮ್ಮ ಸೋರ್ಸ್ ಪ್ಲೇಸಿಂದ ನೀವು ಭುವನೇಶ್ವರ್ಗೂ ಬರಬೇಕಾಗತ್ತೆ ಅದು ನಿಮ್ಮ ಖರ್ಚಾಗಿರುತ್ತೆ ಈದರ್ ನೀವು ಟ್ರೈನಿಂದ ಬರ್ಬೋದು ಅಥವಾ ಫ್ಲೈಟಿಂದ ಬರ್ಬೋದು ಇವಾಗ ಎಕ್ಸಾಂಪಲ್ ಬ್ಯಾಂಗ್ಳೂರಿನವ್ರಿಗೆ ಜಸ್ಟ್ 24 hours ಡಿಸ್ಟೆನ್ಸ್ ಆಗುತ್ತೆ ಟ್ರೈನಿಂದ ಬಂದರೆ ಫ್ಲೈಟಿಗೆ ಬಂದರೆ ಅದೇ 1.5 hours ಫ್ಲೈಟ್ ಜರ್ನಿ ಇರುತ್ತೆ ಸೊ ನೀವು ಅದನ್ನು ನೀವು ಡಿಸೈಡ್ ಮಾಡ್ಕೋತೀರಾ ಯಾ ಪ್ರತಿ ಯಾತ್ರೆ ಥರ ಇದು ಕೂಡ ಹಾಗೆ ಇದೆ ಲೈಕ್ ಎಕ್ಸ್ಕ್ಲೂಡಿಂಗ್ ಅಪ್ ಆ್ಯಂಡ್ ಡೌನ್ ಫೇರ್ ಇರುತ್ತೆ ರಿಟರ್ನ್ ಕೋಲ್ಕತ್ತಾದಿಂದ ಬರಬೇಕಾದ್ರೆ ನೀವು ಫ್ಲೈಟ್ ಆದರೂ ಆಕ್ಯುಪೈ ಮಾಡ್ಬೋದು ಟ್ರೈನ್ ಆದರೂ ಆಕ್ಯುಪೈ ಮಾಡ್ಬೋದು ಅದು ಖರ್ಚು ಕಂಪ್ಲೀಟಾಗಿ ನಿಮ್ಮದೇ ಇರುತ್ತೆ ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಬೋರ್ಡಿಂಗು ಲಾಡ್ಜಿಂಗು ಮತ್ತು ಇದರ ಚಾರ್ಜಸ್ಸು ಟ್ರಾವೆಲಿಂಗ್ ಎಕ್ಸ್ಪೆನ್ಸು ನಮ್ಮದಾಗಿರುತ್ತೆ ಸೊ 3 days ಜಗನ್ನಾಥ್ಪುರಿ 3 days ಗಂಗಾಸಾಗರ್ ಅದರಲ್ಲಿ ಕೋಲ್ಕತ್ತಾ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇವಾಗ ಯಾರು ಬೇಕಾದರೂ ಬರ್ಬೋದು ಮತ್ತು ಇಂಥ ವಯಸ್ಸು ಇವರು ಅವರು ಅದೇನೂ ತೊಂದರೆ ಇಲ್ಲ ಅಲ್ಲಿ ಸೊ ಹಾಗಾಗಿ ನೀವು ಯಾರು ಬೇಕಾದರೂ ಬರ್ಬೋದು ಆದರೆ ತುಂಬ ತೀರಾ ಆರೋಗ್ಯ ಸಮಸ್ಯೆ ಇರೋರು ನಿಮ್ಮ ಜೊತೆ ಯಾರಿಗಾದರೂ ನೀವು ಕರ್ಕೊಂಡು ಬರ್ಬೋದು ಈ 6 ದಿನಗಳ ಪ್ರೋಗ್ರಾಮ್ಸ್ ಡೀಟೇಲ್ ಹೇಳ್ತೇನೆ ನಾವು 29ನೇ ಟ್ರೈನಿಂದ ಹೊರಡೋರು ನಿಮ್ಮ ನಿಮ್ಮ ಊರಿಂದ ಅಂದರೆ 30ನೇ ತಾರೀಕು ಬೆಳಗ್ಗೆ ಭುವನೇಶ್ವರ್ಗೆ ಬಂದು ರೀಚ್ ಆಗೋ ಥರ ಟ್ರೈನನ್ನ ನೀವು ನೋಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ ನಾನು ಬೆಂಗಳೂರೇ ಹೇಳ್ತೇನೆ ಬೆಂಗಳೂರಿಂದ ಬೆಳಗ್ಗೆ 9:30 ಒಂದು ಟ್ರೈನ್ ಇದೆ ಅದರಿಂದ ಹೊರಟ್ರೆ ನೀವು 9:30 ಭುವನೇಶ್ವರ್ ತಲುಪ್ತೀರಾ ನೆಕ್ಸ್ಟ್ ಡೇ ಲೈಕ್ 29th ನೀವು ಹೊರಟ್ರೆ 30th ತಲುಪ್ತೀರಾ ಇನ್ನು ನೀವು ಏರ್ಪೋರ್ಟಿಂದ ಬರೋರು ಅಂದರೆ ಫ್ಲೈಟಿಂದ ಬರೋರು 30th ಅರ್ಲಿ ಮಾರ್ನಿಂಗ್ 5:00 ಫ್ಲೈಟ್ಸ್ ಇದೆ ಸೊ ನನಗೆ ವಿದಿನ್ 9:00 ಏರ್ಪೋರ್ಟಲ್ಲಿ ಇರಬೇಕು ಭುವನೇಶ್ವರ್ ಏರ್ಪೋರ್ಟಲ್ಲಿ ಸೊ 9:30 ನಾವು ಅಲ್ಲಿಂದ ಪಿಕಪ್ದು ಅರೇಂಜ್ಮೆಂಟ್ ಮಾಡ್ತೇವೆ ಸೊ ನಿಮ್ಮ ಯಾವುದೇ ಪ್ಲೇಸ್ ಇರಲಿ ಹೈದರಾಬಾದ್ ಇರಲಿ ಚೆನ್ನೈ ಇರಲಿ ಮುಂಬೈ ಇರಲಿ ಯಾವುದೇ ಪ್ಲೇಸಿಂದ ಕೂಡ ನೀವು ಭುವನೇಶ್ವರ್ಗೆ 30ನೇ ತಾರೀಕು ಬೆಳಗ್ಗೆ 9:30 ಬಂದು ರೀಚ್ ಆಗಬೇಕು ಎಂಡ್ ಆಫ್ ದ ಟೈಮ್ ಬೆಂಗಳೂರಿಂದ ಹೋಗೋರಿಗೆ ನಾವೇ ಕರ್ಕೊಂಡು ಹೋಗ್ತೇವೆ ಟ್ರೈನಿಂದ ಈ ಸರ್ತಿ ನನ್ನ ಒಂದು ಇಚ್ಛೆ ಇದೆ ಆ್ಯಕ್ಚುಲಿ ಪ್ರತಿ ಸರ್ತಿ ನಾವು ಫ್ಲೈಟಿಂದನೇ ಹೋಗ್ತೇವೆ ಬಟ್ ಇದು ಇರೋದೇ ಜಸ್ಟ್ 24 hours ಜರ್ನಿ ಸೊ ಎಲ್ಲರೂ ಒಟ್ಟಿಗೆ ಹ್ಞೂ ಅಂತ ಹೇಳಿದ್ರೆ ಟಿಕೆಟ್ಸ್ ಕೂಡ ಅವೈಲೇಬಲ್ ಇದೆ ಬೆಳಗ್ಗೆದೊಂದು ಫ್ಲೈಟ್ಗೆ ಸಾರಿ ಟ್ರೈನ್ಗೆ ಅದು ನಾವು 29ನೇ ತಾರೀಕು ಬುಕ್ ಮಾಡಿಕೊಂಡು 3 ACಗೆ ಹೊರಡ್ಬೋದು ಅವತ್ತು ಸ್ನಾನ ಊಟ ಆಗಿರುತ್ತೆ ನೆಕ್ಸ್ಟ್ ಡೇ ಹೋಗಿ ನಾವು ಮತ್ತೆ ನಮ್ಮ ಆಜ್ಞೆಗಳನ್ನ ಮಾಡ್ಕೋಬೋದು ಹಾಗಾಗಿ ಎಲ್ಲರೂ ಒಪ್ಪಿದ್ರೆ ಒಂದು ಇದನ್ನು ಕೂಡ ಒಂದು ಕಡೆಯಿಂದ ನಾವು ಏರ್ ಫೇರ್ನ ಉಳಿಸಬಹುದು ನಾವು ಕೋಲ್ಕತ್ತಾದಿಂದ ನಮಗೆ ಆಪ್ಷನ್ ಇರಲ್ಲ 2 days ಜರ್ನಿ ಆಗುತ್ತೆ ಆವಾಗ ನಾವು ಫ್ಲೈಟ್ ಆಕ್ಯುಪೈ ಮಾಡಲೇಬೇಕಾಗತ್ತೆ ಹಾಗಾಗಿ ಅಕಸ್ಮಾತಾಗಿ ಟ್ರೈನಿಂದ ಬರೋರು ತುಂಬ ಜನ ಇದ್ದರೆ ಟ್ರೈನಿಂದ ಕೂಡ ಬರ್ತೇವೆ ಇಲ್ಲ ಫ್ಲೈಟಿಂದನೇ ಬರ್ತೀನಿ ಅನ್ನೋರಿಗೆ ಫ್ಲೈಟಿಂದ ನಾವು ಕರ್ಕೊಂಡು ಬರ್ತೇವೆ ಭುವನೇಶ್ವರ್ ಏರ್ಪೋರ್ಟಿಂದ ಆಗಲಿ ಅಥವಾ ರೈಲ್ವೆ ಸ್ಟೇಷನಿಂದ ಆಗಲಿ ನಮ್ಮ ಪಿಕಪ್ ಇರುತ್ತೆ ಇನ್ಕ್ಲೂಡ್ ಆಗಿ ಮಾಡಿದ್ದೇವೆ ಅದರದ್ದು ಪ್ಯಾಕೇಜು ಲಾಸ್ಟ್ ಟೈಮು ನಾವು ಹರಿದ್ವಾರ
ಯಾತ್ರೆ ಮಾಡಿದಾಗ ತುಂಬಾ ಎಕ್ಸ್ಟ್ರಾ ಚಾರ್ಜಸ್ ಆಯಿತು. ನಾನು ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಪ್ಯಾಕೇಜ್ ಮಾಡಿದ್ದೆ. ಎಲ್ರಿಗೂ ಅಗೇನ್ ದುಡ್ಡಿನ ಸಮಸ್ಯೆ, ಲೈಕ್ ಕ್ಯಾಶ್ ಸಮಸ್ಯೆ, ದುಡ್ಡಿನ ಸಮಸ್ಯೆ ಅಂದರೆ. ಸೊ ಹಾಗಾಗಿ ಪದೇ ಪದೇ ಟ್ರಾನ್ಸ್ಫರ್ ಮಾಡೋದು ಅದೆಲ್ಲ ಆಗಿರೋದ್ರಿಂದ ನಾನು ಈ ಸರ್ತಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 9:30 ಬೆಳಿಗ್ಗೆ 9:30ವರೆಗೂ ನಾವು 30ನೇ ತಾರೀಕು ಪಿಕಪ್ ಮಾಡಿಕೊಂಡು 10:30-11 ಗಂಟೆವರೆಗೂ ನಾವು ಪುರಿ ರೀಚ್ ಆಗ್ತೇವೆ. ಎಲ್ರದ್ದು ಸ್ನಾನ ಆಗಿರೋದೇ ಇರುತ್ತೆ, ಹಾಗಾಗಿ ಜಸ್ಟ್ ಹೋದ ತಕ್ಷಣ ನಿಮ್ಮ ನಿಮ್ಮ ರೂಮ್ಗೆ ಅಲಾಟ್ಮೆಂಟ್ ಕೊಡ್ತೇವೆ. ನಿಮ್ಮ ರೂಮ್ ಅಲಾಟ್ಮೆಂಟ್ ಆದಮೇಲೆ ನೀವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಒಂದು ಲಘು ಫಲಹಾರ ಮಾಡಿಕೊಂಡು ಒಂದು ಹಾಫ್ ಎನ್ ಅವರ್ದು ಪ್ರವಚನ ಹೇಳ್ತಾರೆ ಆಚಾರ್ಯರು, ಶುರು ಮಾಡ್ತಾರೆ. ಹಾಫ್ ಎನ್ ಅವರ್ ಪ್ರವಚನ ಶುರು ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ಮಾಡಿಕೊಂಡು ಸಾಯಂಕಾಲ ಪೂರ್ತಿ ಅವತ್ತು ಪ್ರವಚನ ಇರುತ್ತೆ. ಏಕಾದಶ ಸ್ಕಂದವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಸೊ ಸಾಯಂಕಾಲ ಎಲ್ಲ ಆಗುತ್ತೆ. ಅದರ ನೆಕ್ಸ್ಟ್ ಡೇ 31ಗೆ ನಾವು ಲೋಕಲ್ ಸೈಟ್ ಸೀಯಿಂಗ್ಸ್ಗೆ ಹೋಗ್ತೇವೆ. ಅದು ತೀರ್ಥ ಪ್ರಸಾದನೋ ಅಥವಾ ಫಲಹಾರ ಮಾಡಿಕೊಂಡು ಅವತ್ತು ಈವ್ನಿಂಗ್ವರೆಗೂ ಆಗುತ್ತೆ. ಈವ್ನಿಂಗ್ ಪ್ರವಚನ ಇರುತ್ತೆ. ಮತ್ತು 3rd ಡೇ ಬೆಳಗ್ಗೆ ಸಾಯಂಕಾಲ ಪ್ರವಚನ ಇರುತ್ತೆ. ಮಂಗಳ ಮಹೋತ್ಸವ ಅಂತ ಏನು ನಾವು ಮಾಡ್ತಾ ಇಲ್ಲ, ಯಾಕೆಂದರೆ ಮಾಡ್ತಾ ಇರೋದೇ 3 ದಿವಸದ ಒಂದು ಪ್ರವಚನ. ಹಾಗಾಗಿ ಮುಂದೆ ಕಂಟಿನ್ಯೂಯೇಷನ್, ಆ ಪ್ರವಚನದ ಕಂಟಿನ್ಯೂಯೇಷನ್ ಗಂಗಾಸಾಗರಲ್ಲಿ ಇರುತ್ತೆ. ಹಾಗಾಗಿ ಅಲ್ಲಿ ಮಂಗಳ ಮಹೋತ್ಸವ ಮಾಡಲ್ಲ. 1ನೇ ತಾರೀಕು ಸಾಯಂಕಾಲದ್ದು ಬೆಳಿಗ್ಗೆನೂ ಆಗುತ್ತೆ, ಮಧ್ಯಾಹ್ನ ಸಾಯಂಕಾಲ ಎಲ್ಲ ಆಗುತ್ತೆ ಪ್ರವಚನ. ಸೊ ಬೆಳಿಗ್ಗೆ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಮಾಡ್ಕೊಂಬರ್ಬೋದು. ರಾತ್ರಿಗೆ ದರ್ಶನ ಮಾಡೋರು ಮಾಡ್ಬೋದು. ವಿದಿನ್ 2 ಕಿಲೋಮೀಟರ್ ರೇಡಿಯನ್ಸಲ್ಲಿ ನಾವು ರೂಮ್ನ ಸೆಲೆಕ್ಟ್ ಮಾಡಿದ್ದೀವಿ, ಇದು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಎಷ್ಟು ಸರ್ತಿ ಬೇಕೋ ಅಷ್ಟು ಸರ್ತಿ ನೀವು ದರ್ಶನಗಳನ್ನ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ಒಂದು ದರ್ಶನ ನಮ್ಮ ಕಡೆಯಿಂದ ನಾವು ಮಾಡಿಸ್ತೇವೆ. ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ದರ್ಶನಗಳನ್ನ ನೀವೇ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಇದ್ದರೆ ನೀವು ವಾಕೇಬಲ್ ಹೋಗ್ಬೋದು, ಇಲ್ಲ ಅಂದರೆ ಯಥ ಪ್ರಕಾರ ನಾವು ಟಮ್ ಟಮ್ ಸೇವೆ ಅಥವಾ ಅಲ್ಲಿ ಲೋಕಲ್ ಏನು ಕಾರು ಅಥವಾ ಬೇರೆ ಆಟೋಗಳದ್ದು ಫೆಸಿಲಿಟಿ ಇರುತ್ತೆ, ಅದನ್ನು ನಾವು ಮಾಡಿಸ್ತೇವೆ. ನೀವು ಪೇ ಮಾಡಿಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. 2 ಹೊತ್ತು ಮೊದಲಿಂದ ಎಲ್ಲ ಪ್ರೀ ಡಿಸೈಡೆಡ್. 2 ಹೊತ್ತು ಕಾಫಿ ಇರುತ್ತೆ, 100% 2 ಹೊತ್ತು ಮಾತ್ರ ಕಾಫಿ ಇರುತ್ತೆ ಬೆಳಗ್ಗೆ ತಿಂಡಿ ಜೊತೆಗೆ. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಅದಕ್ಕಿಂತಲೂ ಜಾಸ್ತಿ ಬೇಕು ಅನ್ನೋರು ನಿಮ್ಮ ಒಂದು ನೀವು ಫೆಸಿಲಿಟಿನ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅಡುಗೆಯವರಿಗೆ ಲಾಸ್ಟ್ ಟೈಮ್ ತುಂಬ ಬರ್ಡನ್ ಆಯಿತು, ಪದೇ ಪದೇ ಕಾಫಿ ಪದೇ ಪದೇ ಟೀ ಮಾಡ್ಕೊತಾ ಕೂತ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಟೀ ಕಾಫಿ ಕೇವಲ 2 ಟೈಮ್ ಆಗಿರುತ್ತೆ. ನೀವು ಬೇಕಿದ್ರೆ ಕೆಟಲ್ಸು ಮತ್ತು ಆಮೇಲೆ ಅದು ರೆಡಿ ಟು ಕಾಫೀಸ್ ಬರ್ತಾ ಇದೆ, ರೆಡಿ ಟು ಮಿಲ್ಕ್ ಬರ್ತಾ ಇದೆ, ಅದನ್ನೆಲ್ಲ ನೀವು ಕ್ಯಾರಿ ಮಾಡಿಕೊಂಡು ನಿಮ್ಮ ರೂಮ್ಗಳಲ್ಲಿ ನೀವು ಮಾಡ್ಕೋಬೋದು. ಆಮೇಲೆ ಜಗನ್ನಾಥಪುರಿನಲ್ಲಿ ನಾನ್ AC ಇರುತ್ತೆ, ಯಾಕೆಂದರೆ ಆ ಟೈಮಲ್ಲಿ ಅಷ್ಟು ಸೆಕೆ ಇರಲ್ಲ. ಹಾಗಾಗಿ ನಾವು ನಾನ್ AC ಪ್ಯಾಕೇಜ್ನ ಬುಕ್ ಮಾಡಿದ್ದೇವೆ. AC ಬೇಕು ಅನ್ನೋರು ನಮಗೆ ಮುಂಚೆನೇ ನೀವು ಅಪ್ರೋಚ್ ಮಾಡಿದ್ರೆ ನಾವು AC ಕನ್ವರ್ಟ್ ಆಗೋಕ್ಕೆ ಎಷ್ಟು ಮಿನಿಮಮ್ ಅಮೌಂಟ್ ಆಗುತ್ತೆ ಅಂತ ಹೇಳ್ತೇವೆ. ಇನ್ನು ಅಲ್ಲಿಂದ ನಾವು ನೈಟು ಹೊರಡ್ತೇವೆ. 1ನೇ ತಾರೀಕು ಜಗನ್ನಾಥ್ಪುರಿಯಿಂದ ಹೊರಟು ಕೋಲ್ಕತ್ತಾಗೆ ಹೋಗೋದು. ಇನ್ನು ಸುಮಾರು ಜನ ನಿಮಗೆ ಇರುತ್ತೆ, ಲೈಕ್ ನಮಗೆ ರಜೆ ಇಲ್ಲ ಹಾಗಾಗಿ ನಾವು 6 ಡೇ ಬರೋಕ್ಕಾಗಲ್ಲ ಅಂದರೆ ನೀವು 3 ಡೇಸು ಜಗನ್ನಾಥ್ಪುರಿ ಆದರೂ ಆ್ಯಡ್ ಆಗಿ, ಇಲ್ಲ 3 ಡೇಸು ಗಂಗಾಸಾಗರ ಆದರೂ ಆ್ಯಡ್ ಆಗಿ. 3 ಡೇಸ್ ಅಕಸ್ಮಾತಾಗಿ ಕೇವಲ ಜಗನ್ನಾಥ್ಪುರ್ತಿ ಪುರಿ ಬರ್ತೀನಿ ಅನ್ನೋರಿಗೆ 11,000 ಆಗುತ್ತೆ 3 ದಿವಸದ್ದು. ಬೆಳಗ್ಗೆ 30ನೇ ತಾರೀಕು ಬೆಳಗ್ಗೆಯಿಂದ 1ನೇ ತಾರೀಕು ರಾತ್ರಿವರೆಗೂ ನೀವು ಎಕ್ಸಿಟ್ ಪ್ಲ್ಯಾನ ನೀವೇ ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಅವತ್ತು ರಾತ್ರಿವರೆಗೂ ನಮ್ಮ ಒಂದು ಕಾರ್ಯಕ್ರಮಗಳಾಗುತ್ತೆ. ಸಾಯಂಕಾಲದವರೆಗೂ 8:00-8:30ವರೆಗೆಲ್ಲ ಟ್ರೈನ್ ಇದೆ. ಸೊ ನಾವು ಈವ್ನಿಂಗು 6:00 ಒಳಗಡೆ ನಮ್ಮ ಕಾರ್ಯಕ್ರಮನ ಮುಗಿಸ್ತೇವೆ. ಅಷ್ಟು ಅದಾದಮೇಲೆ ನಿಮ್ಮ ಎಕ್ಸಿಟ್ ಪ್ಲ್ಯಾನ ನಾವು ಸೆಟ್ ಮಾಡಿ ಕೊಡ್ತೇವೆ, ಯಾರಾದರೂ ಜಗನ್ನಾಥ್ಪುರಿಯಿಂದ ಹೋಗ್ತೀನಿ ಅನ್ನೋರಿಗೆ. ಇನ್ನು ಕೇವಲ ಗಂಗಾಸಾಗರ್ಗೆ ಬರ್ತೀನಿ ಅನ್ನೋರು ನೀವು ಕೋಲ್ಕತ್ತಾನಲ್ಲಿ ಬಂದು ನಮ್ಮನ್ನು ಸೇರಬಹುದು. ಇಲ್ಲ ಜಗನ್ನಾಥ್ಪುರಿಗೆ ಬಂದು ಕೊನೆಯ ದಿವಸದ ಒಂದು ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಮ್ಮ ಜೊತೆಗೇ ನೀವು ಗಂಗಾಸಾಗರ್ ಬರ್ತೀನಿ ಅನ್ನೋರಿಗೆ ಬೇರೆ ಪ್ಯಾಕೇಜ್ ಇರುತ್ತೆ, ಅದಕ್ಕೆ ನೀವು ನನಗೆ ಫೋನ್ ಮಾಡಿ ಮಾತಾಡಬೇಕಾಗತ್ತೆ. ಇನ್ನು ಕೇವಲ ಕೋಲ್ಕತ್ತಾಗೆ ಬಂದು 3 ದಿವಸದ ನಾವು ಗಂಗಾಸಾಗರ್ ಯಾತ್ರೆಯಲ್ಲಿ ಸೇರ್ಕೋತೀನಿ ಅನ್ನೋರಿಗೆ 14,000 ಫಿಕ್ಸ್ ಮಾಡಿದ್ದೀನಿ. ಅದು ಅವರು ಕೋಲ್ಕತ್ತಾಗೆ ಬಂದರೆ, ಅಕಸ್ಮಾತ್ ಆಗಿ ಜಗನ್ನಾಥ್ಪುರಿಗೆ ಬಂದರೆ ಅದಕ್ಕೆ ಬೇರೆ ಚಾರ್ಜಸ್ ಆಗುತ್ತೆ. ಯಾಕೆಂದರೆ ಅವತ್ತು ಫುಲ್ ಡೇ ನಾವು ಅಕಮಡೇಷನ್ ನೋಡಬೇಕು, ಒಂದು ಎರಡನೇದು ನೈಟು ರಿಸರ್ವೇಷನ್ಸ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ಜಗನ್ನಾಥ್ಪುರಿಯಿಂದ ಕೋಲ್ಕತ್ತಾಗೆ ಹೋಗೋ ಟ್ರೈನು 3 AC 3 Tier AC ಟ್ರೈನ್ ಟಿಕೆಟ್ ಕೂಡ ನಾವೇ ಮಾಡಿಸ್ತೇವೆ, ಅದು ಇನ್ಕ್ಲೂಡ್ ಆಗಿದೆ ಇದರಲ್ಲಿ, ಅದೇನು ಎಕ್ಸ್ಕ್ಲೂಡ್ ಆಗಿಲ್ಲ. ಸೊ ಹಾಗಾಗಿ ಇದು ಫುಲ್ 6 ಡೇಸಲ್ಲಿ ಎಲ್ಲಾನು ನಮ್ಮದೇ ಆಗಿರುತ್ತೆ. ಇನ್ನು ಗಂಗಾಸಾಗರಲ್ಲಿ ನಾವು ನೆಕ್ಸ್ಟ್ ಡೇ ಲೈಕ್ 1ನೇ ತಾರೀಕು ರಾತ್ರಿ ನಾವು ಹೊರಟು 2ನೇ ತಾರೀಕು ಬೆಳಿಗ್ಗೆ ನಾವು ರೀಚ್ ಆಗ್ತೇವೆ ಕೋಲ್ಕತ್ತಾ. ಕೋಲ್ಕತ್ತಾ ರೀಚ್ ಆದಮೇಲೆ ನಾವು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಅಲ್ಲಿ ಮಾತ್ರ ಕೋಲ್ಕತ್ತಾನಲ್ಲಿ AC ಫೆಸಿಲಿಟಿ ಮಾಡ್ತಾ ಇದ್ದೀವಿ. ಅಲ್ಲಿನ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರೋದ್ರಿಂದ ಕೋಲ್ಕತ್ತಾನಲ್ಲಿ AC ಸ್ಟೇ ಇದೆ ಈ ಪ್ಯಾಕೇಜಲ್ಲಿ. ಸೊ ಕೋಲ್ಕತ್ತಾನಲ್ಲಿ ಒಂದು ದಿವಸ ನಾವು ಬೆಳಗ್ಗೆ ಹೋಗಿ
ಫ್ರೆಶ್ಅಪ್ ಆಗಿ ತಿಂಡಿ ತಿನ್ಕೊಂಡು ಅವತ್ತು ಕೋಲ್ಕತ್ತಾ ಫುಲ್ ಸೈಟ್ ಸೀಯಿಂಗ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಫುಡ್ನ ನಾವು ಅರೇಂಜ್ಮೆಂಟ್ ಮಾಡ್ತೇವೆ. ಅವತ್ತು ಫುಲ್ ಡೇ ಕೋಲ್ಕತ್ತಾ ಸೈಟ್ ಸೀಯಿಂಗ್ಸ್ ಇರುತ್ತೆ, ನೈಟ್ ಸ್ಟೇ ಅವತ್ತು ಕೋಲ್ಕತ್ತಾದಲ್ಲಿ ಆಗುತ್ತೆ. ನೆಕ್ಸ್ಟ್ ಡೇ 3ನೇ ತಾರೀಕು ಮಾರ್ನಿಂಗ್ 5 o'clock ನಾವು ಹೊರಟು ಎ ಸಿ ಬಸ್ ತ್ರೂ ನಾವು ಹೊರಡ್ತೇವೆ ಗಂಗಾಸಾಗರ್ಗೆ. ಸೊ ಅಲ್ಲಿ ಹಾರ್ಬರ್ ಪಾಯಿಂಟ್ ಬರುತ್ತೆ, ಅದು ಸುಮಾರು 4 ಗಂಟೆಗಳ ರೋಡ್ ವೇ ಅಂದರೆ 160 kilometers ಇದೆ ಕಚ್ಚಿಬೋರೆ ಅಂತ. ಆ ಪ್ಲೇಸ್ಗೆ ನಾವು ಎಲ್ಲಿ ನಮಗೆ ಇದು ಸಿಗುತ್ತೆ ಹಡಗು ಅಲ್ಲಿವರೆಗೂ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೇವೆ. ಅದು ಎ ಸಿ ಬಸ್ ಬುಕ್ಕಿಂಗ್ ಆಗಿರುತ್ತೆ, ಮಲ್ಟಿಪ್ಲೆಕ್ಸ್ ಮಲ್ಟಿ ಎಕ್ಸಲ್ ಇರೋದು. ಸೊ ಆ ಬಸ್ಸಲ್ಲಿ ನಾವು 4 ಗಂಟೆಗಳ ಟ್ರಾವೆಲ್ ಮಾಡಿಕೊಂಡು ಹಾರ್ಬರ್ ಪಾಯಿಂಟ್ಗೆ ಹೋಗ್ತೇವೆ. ಅಲ್ಲಿಂದ ಪ್ರೈವೇಟ್ ಜೆಟ್ನ ನಾವು ಬುಕ್ ಮಾಡಿದ್ದೇವೆ. ಆ್ಯಕ್ಚುಲಿ ಅಲ್ಲಿ ಗೌರ್ಮೆಂಟ್ ಜೆಟ್ ಕೂಡ ಇದೆ, ಗೌರ್ಮೆಂಟ್ ಫೆರ್ರಿ ಇದೆ. ಅದು ಹೇಗಿದೆ ಅಂದರೆ ಸುಮಾರು ಒಂದು ಟೈಮ್ಗೆ ನಾವು ಮಿನಿಮಮ್ 700 to 800 ಮೆಂಬರ್ಸ್ನ ಅವರು ತೆಗೆದುಕೊಂಡು ಆ ಕಡೆ ಹೋಗ್ತಾರೆ. ಸೊ ಅದ್ರ ಬದಲಾಗಿ ನಾವು ನಮ್ಮದೇ ಗ್ರೂಪ್ಗೆ ನಾನು ಮಿನಿಮಮ್ 40 ಅಂತ ಅಂದ್ಕೊಂಡಿದ್ದೀನಿ, 40 to 50 ಅಷ್ಟೇ ನಾನು ಕ್ಯಾರಿ ಮಾಡೋದು. ಅಷ್ಟು ಜನಕ್ಕೆ ಅಂತ ನಾವು ಸಪ್ರೇಟ್ ಆಗಿ ಫೇರಿನ ಬುಕ್ ಮಾಡಿದ್ದೇವೆ. ಸೊ ಆ ಫೇರಿನಲ್ಲಿ ಬೇರೆ ಯಾರೂ ಇರಲ್ಲ, ನಾವುಗಳು ಮಾತ್ರ ಡೈರೆಕ್ಟಾಗಿ ನಾವು ಗಂಗಾಸಾಗರ್ಗೆ ಹೋಗ್ತೇವೆ. ಅಲ್ಲಿಂದ ಅಗೇನ್ ಕ್ರೂಜರಲ್ಲಿ ಅಥವಾ ಇದು ಮಿನಿ ತವೇರಾ ಸುಮೋ ಆ ಥರದ್ದು ಚಿಕ್ಕ ಚಿಕ್ಕ ವೆಹಿಕಲ್ ಇರುತ್ತೆ ಗಂಗಾಸಾಗರ್ಗೆ ರೀಚ್ ಆಗೋಕ್ಕೆ. ಒಂದು 10-12 kilometers ದೂರದಲ್ಲಿ ಇದು ಮತ್ತೆ ಪಾಯಿಂಟ್ ಇರುತ್ತೆ ನಮ್ಮದು, ಫೇರಿಯಿಂದ ಗೆಟ್ ಡೌನ್ ಆಗೋ ಪಾಯಿಂಟು. ಸೊ ನೆಕ್ಸ್ಟು ಅಲ್ಲಿಂದ ಮುಂದೆ ಅದು ಏನು ನಾವು ಮಿನಿ ತವೇರಾ ವಾಟ್ ಎವರ್ ನಾವು ಬುಕ್ ಮಾಡ್ತೇವೆ ಅದರಲ್ಲೇ ನಮ್ಮ ಜರ್ನಿ ಇರುತ್ತೆ 2 ದಿವಸಗಳ ಕಾಲ ಗಂಗಾಸಾಗರಲ್ಲಿ. ಸೊ ಗಂಗಾಸಾಗರ್ಗೆ ಹೋಗಿ ರೂಮ್ಗೆ ಹೋಗಿ ಜಸ್ಟು ನಮ್ಮ ಫ್ರೆಶ್ಅಪ್ ಆಗಿಬಿಟ್ಟು ಇಮಿಡಿಯೇಟ್ ಸ್ನಾನಕ್ಕೆ ಹೋಗೋದಿರುತ್ತೆ. ಸ್ನಾನಕ್ಕೆ ಹೋಗಿ ನಾವು ಫ್ರೆಶ್ ಆಗಿ ಅಲ್ಲಿಂದ ತೀರ್ಥವಿಧಿ, ತೀರ್ಥವಿಧಿ ಆದಮೇಲೆ ತೀರ್ಥಪ್ರಸಾದ ಆದಮೇಲೆ ಅಲ್ಲಿನ ಲೋಕಲ್ ಸೈಟ್ ಸೀಯಿಂಗ್ಸ್ ಇರುತ್ತೆ, ಪ್ಲೇಸಸ್ಗಳನ್ನ ಕವರ್ ಮಾಡ್ತೇವೆ ಅಲ್ಲಿರೋ ಯಾವ್ಯಾವ ಪ್ಲೇಸ್ ಇದೆ. ಆಮೇಲೆ ಇದು ಗಂಗಾಸಾಗರ್ನ ಮಹತ್ವದ್ದು ನಾನು ಲಿಂಕ್ ಹಾಕ್ತೇನೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು ಏನು ಮಹತ್ವ ಅಂತ. ತುಂಬ ಜನ ನನಗೆ ಕೇಳಿದ್ರು ಇವಾಗ ಆಲ್ರೆಡಿ ಬುಕ್ಕಿಂಗ್ ಆಗಿರೋರಲ್ಲಿ, ಸುಮಾರು 12 ಸೀಟ್ಗಳು ಬುಕ್ಕಿಂಗ್ ಆಗಿದೆ ನಾನು ಫಿಕ್ಸ್ ಮಾಡಿದ್ದೀನಿ ಅಂತ ತಕ್ಷಣವೇ. ಸೊ ಇದರಲ್ಲೂ ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ. ಬಸ್ಸಲ್ಲಿ ಫ್ರಂಟ್ ಸೀಟ್ ಬೇಕು ನಿಮಗೆ, ಏನು ಲೋವರ್ ಅಂದರೆ ಲೈಕ್ ಕೆಳಗಡೆ ಇರೋ ರೂಮ್ಗಳು ಬೇಕು ಅನ್ನೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಆಲ್ರೆಡಿ 12 ರಿಜಿಸ್ಟ್ರೇಷನ್ಸ್ ಆಗಿದೆ. ಸೊ ನೆಕ್ಸ್ಟು ನೀವು ಇದರಲ್ಲಿ ಗಂಗಾಸಾಗರಲ್ಲಿ ನಾನ್ ಎ ಸಿ ಇರುತ್ತೆ, ಅಗೇನ್ ನಾನ್ ಎ ಸಿ ಇರುತ್ತೆ, ಮತ್ತು ಅದು ಇದು ಬೇಡ, ಅದರಲ್ಲಿ ಕನ್ಫ್ಯೂಷನ್ ಬೇಡ. ಯಾಕೆಂದರೆ ಅಲ್ಲಿ ಎ ಸಿ ರೂಮ್ಗಳು ಅದು ತುಂಬ ಚಿಕ್ಕ ಐಲ್ಯಾಂಡು, ಅಲ್ಲಿ ತುಂಬ ಫೆಸಿಲಿಟಿಗಳಿಲ್ಲ. ಸೊ ನಮ್ಮ ಬಜೆಟಲ್ಲಿ ಎಷ್ಟಾಗಿದೆಯೋ ಅದನ್ನು ನಾವು ಫೆಸಿಲಿಟಿಯನ್ನು ಮಾಡಿದ್ದೇವೆ. ಸೊ ಇಂಪಾರ್ಟೆಂಟ್ ಅಂದರೆ ನಿಮಗೆ ಗಂಗಾಸಾಗರ್ ಬಗ್ಗೆ ಡೀಟೇಲ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಸೊ ಅದರ ಬಗ್ಗೆ ಕಂಪ್ಲೀಟ್ಲಿ ವಿವರ ಬೇರೆ ಒಂದು ಯೂಟ್ಯೂಬರ್ ಹೇಳಿದ್ದಾರೆ, ನಮ್ಮ ಶಾಸ್ತ್ರದಲ್ಲಿರೋದಂತೂ ನಿಮಗೆಲ್ಲ ಗೊತ್ತಿರೋದೇ ಇದೆ. ಬಟ್ ಅದು ಬಿಟ್ಟು ಕೂಡ ಬೇರೆ ಒಂದು ಇನ್ಫಾರ್ಮೇಷನ್ಸ್ ಏನಿದೆ ಅದ್ರ ಲೋಕಲ್ ಏನೆಲ್ಲ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ನನ್ನ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ, ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅವತ್ತು ನಾವು ರಾತ್ರಿ ಅಲ್ಲೇ ಸ್ಟೇ ಮಾಡ್ತೇವೆ, ಯಾಕೆಂದರೆ ನಾವು ಅಲ್ಲಿಂದ ಟೈಮಿಂಗ್ಸ್ ಮೇಲೆ ನಮಗೆ ಫೇರೀಸ್ ಇದೆ. ಸೊ ಮಧ್ಯಾಹ್ನ 3 ಗಂಟೆ ಆದಮೇಲೆ ನಮಗೆ ಮತ್ತೆ ನೈಟ್ 8 ಗಂಟೆವರೆಗೂ ಫೇರೀಸ್ ಇಲ್ಲ. ನಾವು 8 ಗಂಟೆಗೆ ಹೊರಡ್ರೆ ಇನ್ ಬಿಟ್ವೀನ್ ಲೈಕ್ ಮಧ್ಯರಾತ್ರಿಯಲ್ಲಿ ಬಂದು ಕೋಲ್ಕತ್ತಾ ತಲುಪ್ತೇವೆ. ಹಾಗಾಗಿ ನಾವು ನೈಟ್ ಸ್ಟೇ ಅಲ್ಲೇ ಮಾಡಿಕೊಂಡು ನೆಕ್ಸ್ಟ್ ಡೇ 4th ಬೆಳಿಗ್ಗೆ ಬೇಗ ತೀರ್ಥಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ನಾವು ಮಧ್ಯಾಹ್ನ 2:30-3 ಗಂಟೆವರೆಗೂ ಕೋಲ್ಕತ್ತಾ ಬಂದು ರೀಚ್ ಆಗ್ತೇವೆ. ಸೊ ಕೋಲ್ಕತ್ತಾದಿಂದ ಎಕ್ಸಿಟ್ ಪಾಯಿಂಟ್ ಆಗುತ್ತೆ, ಅವತ್ತಿನ ದಿವಸನೇ ಎಕ್ಸಿಟ್ ಇರುತ್ತೆ. ಸೊ ಯಾರಾದರೂ ರಿಸರ್ವೇಷನ್ಸ್ ಮಾಡ್ಕೊಳ್ಳೋರು, ಕೇವಲ ಟ್ರೈನ್ ರಿಸರ್ವೇಷನ್ ಮಾಡಿಸ್ಕೊಳ್ಳೋರು ಬೇಕಿದ್ರೆ ನನಗೆ ಒಂದು ಕನ್ಫರ್ಮೇಷನ್ ಕೊಟ್ಟು ಮಾಡಿಸ್ಕೊಳ್ಬೋದು, ಹೋಗೋದಾಗಲಿ ಬರೋದಾಗಲಿ. ಈವನ್ ಕೋಲ್ಕತ್ತಾ ಹಾವರಾದಿಂದ ತುಂಬ ಟ್ರೈನ್ಸ್ ಇದೆ, ಎಲ್ಲ ಊರುಗಳಿಗೂ ಟ್ರೈನ್ಸ್ ಇದೆ, ನೋಡಿ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ನೀವು ಮಾಡ್ಕೋಬಹುದು. ಇನ್ನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋರು ನವಂಬರ್ 15 ದಯಮಾಡಿ ಯಾರೂ ಬುಕ್ಕಿಂಗ್ ಮಾಡಿಸ್ಕೋಬೇಡಿ, ಬಿಕಾಸ್ ನಂದು 40 members ಆದರೆ ಮಾತ್ರ ನಾನು ಟ್ರಿಪ್ನ ಕಂಡಕ್ಟ್ ಮಾಡ್ತೇನೆ, ಅದರ್ವೈಸ್ ನಾನು ಟರ್ಮಿನೇಟ್ ಮಾಡ್ತೇನೆ. ಹಾಗಾಗಿ ಯಾರೂ ದಯಮಾಡಿ ಮಾಡ್ಕೋಬೇಡಿ. ನವಂಬರ್ 15 ಆದಮೇಲೆ ಅವರವರ ಊರಿಗೆ ಅನುಕೂಲ ಆಗೋದನ್ನು ನಾವು ಸರ್ಚ್ ಮಾಡಿ ಹೇಳ್ತೇವೆ, ಯಾರು ಯಾವ ಊರಿಂದ ಬರ್ತೀರಾ, ನೀವು ಗುಲ್ಬರ್ಗ, ಹೈದರಾಬಾದ್, ರಾಯಚೂರು,
ಅಥವಾ ಮುಂಬೈ ಚೆನ್ನೈ ಬ್ಯಾಂಗ್ಳೂರ್ ಯಾರು ಯಾವ ಒರಿಜಿನಿಂದ ಬಂದರೂ ಕೂಡ ನಾನು ಚೆಕ್ ಮಾಡಿ ನಿಮಗೆ ಫ್ಲೈಟ್ದು ಸಮಯನ ತಿಳಿಸ್ಕೊಡ್ತೇನೆ. ಅದೇ ಪ್ರಕಾರ ನೀವು ಫ್ಲೈಟ್ ಬುಕ್ಕಿಂಗ್ ಮಾಡ್ಕೋಬೋದು. ಫೋರ್ತ್ಗೆ ರಿಟರ್ನು ನೀವು 5 o'clock ಆದಮೇಲೆ ಯಾವುದಾದ್ರೂ ಟ್ರೈನ್ ಇದ್ದರೆ ಮಾಡಿಸ್ಕೊಳ್ಳಿ. ಈವನ್ ಫ್ಲೈಟ್ ಕೂಡ ಅಷ್ಟೇ ಆಗುತ್ತೆ ಆಫ್ಟರ್ 6 o'clock, ಯಾಕೆಂದರೆ ನಾವು ಬರೋದು ಅಕಸ್ಮಾತ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಟ್ರಾಫಿಕ್ಕಲ್ಲಿ ಏನಾದರೂ ಲೇಟ್ ಆದರೆ ಫ್ಲೈಟ್ನವ್ರಿಗೆ ಸಮಸ್ಯೆ ಆಗೋದು ಬೇಡ. ಸೊ ಆಫ್ಟರ್ 6 o'clock ಇರೋದು ನೀವು ಮಾಡ್ಕೋಬೋದು. ಸೊ ಕಂಪ್ಲೀಟ್ ಯಾತ್ರೆಯಲ್ಲಿ ಮಡಿಲೆ ವ್ಯವಸ್ಥೆ ಇದ್ದೇ ಇರುತ್ತೆ 100%. ನಮ್ಮ ಯಾತ್ರೆಯಲ್ಲಿಯೂ ನಾವು ಮಡಿಗೆ ಕಾಂಪ್ರಮೈಸ್ ಮಾಡಲ್ಲ. ಆಮೇಲೆ ತೀರ್ಥವಿಧಿ ಇರುತ್ತೆ, ಜಗನ್ನಾಥ್ಪುರಿಯಲ್ಲೂ ತೀರ್ಥವಿಧಿ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ಕಂಪಲ್ಷನ್ ಇಲ್ಲ, ಬಟ್ ಮಾಡಿಸುವಂಥ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ನಾವು ಅಲ್ಲಿ ಮಾಡಿಸ್ತೇವೆ. ಥರ್ಡ್ ಡೇ ಬೆಳಿಗ್ಗೆ ತೀರ್ಥವಿಧಿ ಮಾಡಿಸ್ತೇವೆ. ಅಂದರೆ ಫಸ್ಟ್ ಡೇ ಅಂದರೆ 1ನೇ ತಾರೀಕು ನಾವು ತೀರ್ಥವಿಧಿ ಮಾಡಿಸ್ಬೋದು ಅಲ್ಲಿ. ಸೊ ಹಾಗಾಗಿ ಆಮೇಲೆ ಇಲ್ಲಿ ಅಂತೂ ತೀರ್ಥವಿಧಿ ಮಾಡೋಕ್ಕೆ ಅಂತಲೇ ಗಂಗಾಸಾಗರಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಕೂಡ ತೀರ್ಥವಿಧಿ ಇರುತ್ತೆ, ಇಲ್ಲೂ ತೀರ್ಥವಿಧಿ ಇರುತ್ತೆ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಇರುತ್ತೆ ನಮ್ಮದು. ಒಳಗಡೆ ಓಡಾಡೋದು ಅಂದರೆ ಲೈಕ್ 1 ಡೇ ನಾವು ಏನು ಲೋಕಲ್ ಸೈಟ್ ಸೀಯಿಂಗ್ಸ್ ಹೋಗ್ತೇವೆ ಅದು ಇನ್ಕ್ಲೂಡ್ ಆಗಿರುತ್ತೆ. ಕೋಲ್ಕತ್ತಾ ಲೋಕಲ್ ಸೈಟ್ ಸೀಯಿಂಗ್ಸ್ ಕೂಡ ಇನ್ಕ್ಲೂಡೆಡ್ ಇದೆ ಇದರಲ್ಲಿ. ಆಮೇಲೆ ವಾಪಸ್ಸು ನಾವು ಕೋಲ್ಕತ್ತಾಗೆ ರೀಚ್ ಆದಮೇಲೆ ಡ್ರಾಪು ಇದರ ಟ್ರೈನ್ ರೈಲ್ವೆ ಸ್ಟೇಷನ್ನು ಅಥವಾ ಇದರ ಏರ್ಪೋರ್ಟ್ಗೆ ನಾವು ಡ್ರಾಪ್ ಮಾಡ್ತೇವೆ. ಅದನ್ನು ಇನ್ಕ್ಲೂಡ್ ಮಾಡೇ ಎಲ್ಲ ಬಜೆಟ್ ಮಾಡಿರೋದು ಈ ಸಾರಿ. ಲಾಸ್ಟ್ ಟೈಮ್ ಥರ ನಾನು ಬಿಡಿ ಬಿಡಿಯಾಗಿ ಮಾಡಿಲ್ಲ, ಎಲ್ಲ ಇನ್ಕ್ಲೂಡೆಡ್ ಮಾಡಿ ಒಂದೇ ಓವರ್ಆಲ್ ಬಜೆಟ್ ಮಾಡಿದ್ದೀನಿ. ಸೊ ಈ 24,000 ಕೇವಲ ತೀರ್ಥವಿಧಿದು ಮತ್ತು ನಿಮ್ಮ ದರ್ಶನಕ್ಕೆ ಹೋದಾಗ ನೀವು ಮಾಡೋ ಪೂಜೆಗಳದಾಗಲಿ ಸ್ಪೆಷಲ್ ಎಂಟ್ರೀಸ್ ಆಗಲಿ ಇದನ್ನು ಮಾತ್ರ ನಾವು ಇನ್ಕ್ಲೂಡ್ ಮಾಡಿಲ್ಲ. ಸೊ ತೀರ್ಥವಿಧಿ ಇದನ್ನು ಪೇ ಮಾಡಬೇಕಾಗುತ್ತೆ. ಆಮೇಲೆ ಸ್ಪೆಷಲ್ ಎಂಟ್ರಿಯಿಂದ ನೀವು ದರ್ಶನಗಳನ್ನ ಮಾಡಿದ್ರೆ ಅದನ್ನು ನೀವು ಪೇ ಮಾಡ್ಕೋಬೇಕು. ಒಂದು ಸರ್ತಿ ಬಿಟ್ಟು ಪದೇ ಪದೇ ದರ್ಶನ ಮಾಡ್ಕೊಳ್ಳೋರು ಜಗನ್ನಾಥ್ಪುರಿಯಲ್ಲಿ ನಿಮ್ಮ ಖರ್ಚಿಂದ ನೀವು ಆಟೋಗೆ ಹೋಗಬೇಕಾಗತ್ತೆ, ಪ್ಲಸ್ ಶಾಪಿಂಗು. ಅಲ್ಲಿ ಕೋಲ್ಕತ್ತಾನಲ್ಲಿ ನಾವು ಹೇಳಿದ್ದೇವೆ ಲೈಕ್ 1 ಡೇ ಅಲ್ಲಿ ನೈಟ್ ಸ್ಟೇ ಇರ್ತೇವೆ. ಸೊ 1 ಡೇ ಅವರು ಶಾಪಿಂಗ್ ಕೂಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಸೊ ತುಂಬ ಸಿಂಪಲ್ ಆಗಿರೋ ಯಾತ್ರೆ. ಆಮೇಲೆ ಗಂಗಾಸಾಗರು ಕೋಲ್ಕತ್ತಾನಲ್ಲಿ ಪ್ರವಚನ ಸಮಯಕ್ಕೆ ಅನುಕೂಲ ನೋಡಿಕೊಂಡು ಇಡ್ತಾರೆ. ಲೈಕ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬೆಳಿಗ್ಗೆ 1 ಅವರು ಅಥವಾ 1 ಬಸ್ಸೇ ತಾನೇ ಕ್ಯಾರಿ ಮಾಡ್ತಾ ಇರೋದು ನಾವು. ಸೊ ಹಾಗಾಗಿ ಬಸ್ಸಲ್ಲಿ ಆ ಫೆಸಿಲಿಟಿಯನ್ನು ನಾವು ಮಾಡ್ತೇವೆ. ಆಮೇಲೆ ಗಂಗಾಸಾಗರ್ ರೀಚ್ ಆದಮೇಲೆ ತೀರ್ಥವಿಧಿ ಮುಗಿದ ಮೇಲೆ ತೀರ್ಥವಿಧಿ ಮಾಡೋ ಟೈಮಲ್ಲಿ ಮತ್ತು ಮುಗಿದ ಮೇಲೆ ಕೂಡ ಸಮಯ ಇರುತ್ತೆ, ಅಲ್ಲಿ ಕೂಡ ಪ್ರವಚನ ಅವರು ಕವರ್ ಅಪ್ ಮಾಡ್ತಾರೆ. ಸೊ ಏಕಾದಶ ಸ್ಕಂದವನ್ನು ಇಟ್ಕೊಂಡಿದ್ದೇವೆ. ಇದು ಲೈಕ್ ಸಪ್ತಾಹ ಥರ ಅಂತ ನಾವು ಯಾತ್ರೆ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಜಸ್ಟ್ ಜನರಲ್ ಯಾತ್ರೆ ಆಗ್ತಾ ಇದೆ. ಆ್ಯಕ್ಚುಲಿ ನಾವು 7 ಡೇಸ್ಗೆ ಮುಂಚೆ ಪ್ಲ್ಯಾನ್ ಮಾಡಿದ್ವಿ ಜಗನ್ನಾಥ್ಪುರಿನಲ್ಲಿ 7 ಡೇಸು 3 ಡೇಸ್ ಗಂಗಾಸಾಗರ್ ಅಂದ್ಕೊಂಡಿದ್ವಿ, ಬಟ್ ತುಂಬ ಎಲಾಬ್ರೇಟ್ ಆಯಿತು, ತುಂಬ ಜನಕ್ಕೆ ತೊಂದರೆ ಆಗ್ತಾ ಇತ್ತು. ತುಂಬ ಜನ ಜಾಬಲ್ಲಿ ಇರೋರು ಇದ್ದಾರೆ, ತುಂಬ ಜನರು ಮಕ್ಕಳು ಜಾಬಲ್ಲಿ ಇದ್ದಾರೆ, ಹಾಗಾಗಿ ಇವ್ರ ತಂದೆ ತಾಯಿ ಸಪೋರ್ಟ್ ಮಾಡೋಕ್ಕೆ ಮನೇಲಿ ಇರಲೇಬೇಕು, ಹಾಗಾಗಿ ಅವ್ರಿಗೆ ಯಾವುದು ಅನಾನುಕೂಲ ಆಗೋದು ಬೇಡ ಅಂತ ಇದನ್ನು ಶಾರ್ಟಾಗಿ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನೇಪಾಳ ಯಾತ್ರೆದು ಲಿಂಕ್ ಕೂಡ ಕೊಡ್ತೇನೆ. ಆಲ್ರೆಡಿ 40 ಮೆಂಬರ್ಸ್ವರೆಗೂ ರಿಜಿಸ್ಟರ್ ಆಗಿದೆ. ಸೊ ಇನ್ನೂ ತುಂಬ ಸೀಟ್ಗಳು ಖಾಲಿ ಇದೆ. ಸೊ ಇಂಟ್ರೆಸ್ಟೆಡ್ ಇರೋರು ನೀವು ನೇಪಾಳ ಯಾತ್ರೆಗೂ ಕೂಡ ಬರ್ಬೋದು. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ ಹೇಳಿದ್ದೇನೆ, ಒಂದು 40 ಮಿನಿಟ್ಸ್ ವಿಡಿಯೋ ಇದೆ, ಅದರಲ್ಲಿ ನೀವು ನೋಡ್ಬೋದು, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಈ ಒಂದು ವಿಡಿಯೋನ ನಿಮ್ಮ ಕಾಂಟ್ಯಾಕ್ಟಲ್ಲಿ ನಿಮ್ಮ ಮತ್ತು ಗ್ರೂಪ್ಸಲ್ಲಿ ಶೇರ್ ಮಾಡಿ. ನೀವು ಅಕಸ್ಮಾತ್ ಭಾಗಿಯಾಗ್ತಾ ಇಲ್ಲ ಅಂದರೆ ನಿಮಗೆ ಹತ್ತಿರದವ್ರು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವ್ರಿಗೆ ನೀವು ರೆಫರ್ ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದು ಇಲ್ಲ ನಮ್ಮ ಫೋನಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅನ್ನೋರು ರಾಜಾಜಿನಗರಲ್ಲಿ ನಮ್ಮ ಮನೆ ಇದೆ ಸುಬ್ರಹ್ಮಣ್ಯ ನಗರದಲ್ಲಿ, ಮನೆಗೆ ಬಂದು ಭೇಟಿ ಕೊಡ್ಬೋದು. ನಾನು ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಚಿಕ್ಕ ಯಾತ್ರೆ ಹಾಗಾಗಿ ನಾನೊಬ್ಬಳೆ ಹ್ಯಾಂಡಲ್ ಮಾಡೋದು. ಇಲ್ಲಿವರೆಗೂ 3 ಯಾತ್ರೆನೂ ಕೂಡ ನಾನೇ ಹ್ಯಾಂಡಲ್ ಮಾಡಿರೋದು, 3 ಯಾತ್ರೆ ಕೂಡ ನಾನೇ ಹ್ಯಾಂಡಲ್ ಮಾಡಿದ್ದೇನೆ. ಸೊ ಹಾಗಾಗಿ ಇದರಲ್ಲೇನೂ ಜಾಸ್ತಿ ಮ್ಯಾನೇಜ್ಮೆಂಟ್ ಇಲ್ಲ, ಬಟ್ ನೆಕ್ಸ್ಟು ನಮ್ಮ ನೇಪಾಳ ಯಾತ್ರೆಗೆ ಸುಮಾರು ಜನ ಮ್ಯಾನೇಜ್ಮೆಂಟಲ್ಲಿದ್ದಾರೆ. ಸೊ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ನೀವು ಮನೆಗೆ ಬಂದು ಕ್ಲಾರಿಫೈ ಮಾಡ್ಬೋದು, ಅದರ್ವೈಸ್ ಫೋನಲ್ಲಿ ಕೂಡ ಇದ್ದೇ ಇದೆ. ಆಲ್ಮೋಸ್ಟ್ ಎಲ್ಲ ನಾನು ಕ್ಲಿಯರ್ ಮಾಡಿದ್ದೇನೆ ಇದರಲ್ಲಿ. ವೆಸ್ಟರ್ನ್ ಟಾಯ್ಲೆಟ್ಸೇ ಇರುತ್ತೆ, ಬೆಡ್ ಅಂದರೆ ಡಬಲ್ ಬೆಡ್ಸ್ ಇರುತ್ತೆ ರೂಮ್ಗಳಲ್ಲಿ, ವಿತ್ ಒಂದು ಒಳ್ಳೆ ಅಕಮಡೇಷನ್ ಇರೋ ರೂಮ್ಗಳನ್ನೇ ನಾನು ಬುಕ್ ಮಾಡ್ತೇನೆ ಪ್ರತಿ ಸಾರಿ ಕೂಡ. ಯಾವುದಾದ್ರೂ ಈ ಥರ ಧರ್ಮಛತ್ರ ಹತ್ರದಲ್ಲಿ ಏನು ಮಾಡ್ತಾ ಇಲ್ಲ, ನೀಟಾಗಿ ಒಳ್ಳೆ ಅಟ್ಮಾಸ್ಫಿಯರ್ ಆಗಿರೋ ಒಂದು ಇದರಲ್ಲೇ ನಾವು ಬುಕ್ ಮಾಡ್ತೇವೆ. ಸೊ ಡಬಲ್ ಬೆಡ್ ಇರುತ್ತೆ ಇದರಲ್ಲಿ, ನಾವು 3 ಶೇರಿಂಗು 4 ಶೇರಿಂಗು ಆ ಥರ ಏನು ಮಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ತೊಂದರೆ ಆಯಿತು ನಾವು 3 ಶೇರಿಂಗ್ ಮಾಡಿದ್ದಕ್ಕೆ ಮ್ಯಾನೇಜ್ಮೆಂಟ್ದವ್ರಿಗೆ. ಸೊ 2 ಶೇರಿಂಗ್ಸೇ ಇರುತ್ತೆ ಎಲ್ಲ ಕಡೆ. ಇನ್ನು ನಿಮ್ಮ ಬಳಗ ಬಳಗದವ್ರು ಬಂದರೆ ನೀವು ರೂಮ್ಗಳಲ್ಲೇ ನಿಮ್ಮ ಅಡ್ಜಸ್ಟ್ಮೆಂಟ್ನ ನೀವು ನೋಡ್ಕೋಬೋದು. ಅಕಸ್ಮಾತಾಗಿ 3 ಶೇರಿಂಗ್ ಬಂದರೆ ಅದಕ್ಕೆ ಬೇರೆ ಬಜೆಟ್ ಅಂತ ನಾವೇನು ಹಾಕಿಲ್ಲ, ಯಾಕೆಂದರೆ ನಮಗೆ 3 ರೂಮ್ ಶೇರಿಂಗ್ಸ್ಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗ್ತಾ ಇದೆ, ಹಾಗಾಗಿ ನಾವು 2 ರೂಮ್ ಶೇರಿಂಗೇ ಮಾಡ್ತಾ ಇರೋದು.
ಇನ್ನು ಯಾರಾದರೂ ಒಬ್ಬರೇ ಬರ್ತಾ ಇದ್ದೀನಿ ಅನ್ನೋರಿಗೆ ಪ್ರತಿ ಸರ್ತಿ ಹೇಳೋ ಥರ ಬನ್ನಿ, ನಾವು ಆರಾಮಾಗಿ ನೋಡಿಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಬರ್ತೇವೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಕರ್ಕೊಂಡು ಹೋಗ್ತೇವೆ. ಅದರಲ್ಲೇನು ಯಾವ ಥರ ತೊಂದರೆ ಇಲ್ಲ. ಇನ್ನು ತುಂಬ ಆರೋಗ್ಯ ಸಮಸ್ಯೆ ಇರೋರು ನಿಮ್ಮ ಜೊತೆಗೆ ನಿಮ್ಮ ಮನೆಯವ್ರನ್ನ ಒಬ್ಬರನ್ನ ಕರ್ಕೊಂಡು ಬಂದರೆ ಒಳಿತಾಗತ್ತೆ. ಇನ್ನು ಹ್ಯೂಮಿಡಿಟಿ ಪ್ಲೇಸ್ ಆಗಿರುತ್ತೆ, ಎರಡೂ ಕೂಡ ಹ್ಯೂಮಿಡಿ ಪ್ಲೇಸು, ಬಟ್ ಓಕೆ ಮಾಡರೇಟ್ ಚಳಿ ಇರುತ್ತೆ ಅಂತ ಹೇಳಿದೆ. ಜಾಸ್ತಿ ಚಳಿ ಇರಲ್ಲ, ಬಟ್ ಓಕೆ ಬಿಸಿಲು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲಿ ನಾವು ಎ ಸಿ ಫೆಸಿಲಿಟಿನ ಕೊಡಬೇಕು ಅಲ್ಲಿ ಎ ಸಿ ಫೆಸಿಲಿಟಿನ ಕೊಡ್ತಾ ಇದ್ದೀವಿ. ಇನ್ನು ಯಾರಿಗಾದರೂ ಹೆಚ್ಚಿನ ಫೆಸಿಲಿಟೀಸ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಬಹುದು. ಆಲ್ರೆಡಿ 12 ಸೀಟ್ಸ್ ಬುಕ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ರಿಜಿಸ್ಟ್ರೇಷನ್ಸ್ ನಡೀತಾ ಇದೆ. ನವಂಬರ್ 15 ವರೆಗೂ ಆಗುತ್ತೆ ಎಲ್ಲ ರಿಜಿಸ್ಟ್ರೇಷನ್ಸು. ಸೊ ನವಂಬರ್ 15ಗೆಲ್ಲ ನಾನು ಗ್ರೂಪ್ ಫೈನಲ್ ಮಾಡ್ತೇನೆ. ಅದಾದಮೇಲೆ ಅಕಸ್ಮಾತಾಗಿ ಸೀಟ್ಸ್ ಇದ್ದರೆ ನಾನು 100% ಮತ್ತೆ ಸೀಟ್ಗಳನ್ನ ಅಲಾಟ್ ಮಾಡ್ತೇನೆ. ಅಲ್ಲಿವರೆಗೂ ನನ್ನ ಸೀಟ್ಸ್ ನನ್ನ ರಿಕ್ವೈರ್ಮೆಂಟ್ ಫುಲ್ ಆದರೆ ನಾನು ನವಂಬರ್ 15 ಆದಮೇಲೆ ಯಾವುದೇ ಥರದ ಬುಕಿಂಗ್ಸ್ಗಳನ್ನು ತೊಗೊಳ್ಳೋದಿಲ್ಲ. ಈವನ್ ಲಾಸ್ಟ್ ಟೈಮು ದ್ವಾರಕಾಗೆ ನಾವು ಹಾಗೆ ಹೇಳಿದ್ವಿ, ನಾನು ಅದೇ ಥರನೇ ಚಿಕ್ಕ ಗ್ರೂಪಲ್ಲೇ ಕರ್ಕೊಂಡು ಹೋಗಿದ್ದೆ. ತುಂಬ ಜನ ದ್ವಾರಕಾಗೆ ಮಿಸ್ ಆಗಿದ್ದಾರೆ, ಮತ್ತೆ ಹಾಕಿದಾಗ ನಾವು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ಇವಾಗ ಲಾಸ್ಟ್ ಟೈಮ್ ನೇಪಾಳಲ್ಲಿ ಕೂಡ 16-17 ಜನ ಪೆಂಡಿಂಗಲ್ಲಿದ್ದರು, ಅವ್ರನ್ನ ಈ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರನೇ ಇದೆ. ನೀವು ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಡ್ರೆ ಬೇಗ ಬೇಗ ನಿಮಗೂ ಎಲ್ಲ ಫೆಸಿಲಿಟೀಸ್ಗಳು ಸಿಗುತ್ತೆ. ಸೊ ಯಾವುದೇ ಥರ ಡೌಟ್ಸ್ ಇದ್ದರೆ ದಯಮಾಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಎಮರ್ಜೆನ್ಸಿಗೆ ಆಚಾರ್ ನಂಬರ್ ಕೊಟ್ಟಿರ್ತೇನೆ. ಕೇವಲ ನಿಮಗೆ ನನ್ನ ನಂಬರ್ ಕನೆಕ್ಟ್ ಆಗಿಲ್ಲ, ಸುಮಾರು ಸರ್ತಿ ಮಾಡಿದ್ರೂ ನನ್ನ ನಂಬರ್ ಕನೆಕ್ಟ್ ಆಗಿಲ್ಲ ಅಂದಾಗ ಮಾತ್ರ ಆಚಾರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಅವರು ಕಂಟಿನ್ಯೂಸ್ ಡೇ ಟು ನೈಟ್ ವರೆಗೂ ಸುಮಾರು 7-6 ಪ್ರವಚನದಲ್ಲಿ ಅವರು ಬ್ಯುಸಿ ಇರ್ತಾರೆ. ಹಾಗಾಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಬಟ್ ಇಫ್ ಎಮರ್ಜೆನ್ಸಿ ನಾನು ಕನೆಕ್ಟೇ ಆಗಿಲ್ಲ ಅಂದಾಗ ನೀವು ಕಾಂಟ್ಯಾಕ್ಟ್ನ ಮಾಡಬಹುದು. ಇನ್ನೂ ಏನಾದರೂ ಎನ್ಕ್ವೈರೀಸ್ ಇದ್ದರೆ ದಯಮಾಡಿ ಕಾಲ್ ಮಾಡಿ. ಆಮೇಲೆ ನೇಪಾಳಿ ಯಾತ್ರೆ ಬಗ್ಗೆ ಒಂದು ಸರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ನ ಚೆಕ್ ಮಾಡಿ, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ಗೂ ಆ ಲಿಂಕ್ ಶೇರ್ ಮಾಡಿ. ಆ ಲಿಂಕನ್ನು ತುಂಬ ವ್ಯವಸ್ಥಿತವಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ತುಂಬ ದೊಡ್ಡ ಯಾತ್ರೆ ಪದೇ ಪದೇ ಮಾಡೋಕ್ಕಾಗಲ್ಲ, ಅದು ಮಡಿಯಿಂದ ಮಾಡ್ತಾ ಇದ್ದೇವೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಮಡಿ ವ್ಯವಸ್ಥೆ ಇಲ್ಲಿವರೆಗೂ ಯಾರಿಗೂ ಮಾಡೋಕ್ಕಾಗಿಲ್ಲ. ತುಂಬ ಜನ ಹೋಗಿ ಬಂದವ್ರ ಕಂಪ್ಲೇಂಟ್ಸ್ ಕೂಡ ಕೇಳಿದ್ದೇವೆ. ಸೊ ತುಂಬ ಅಚ್ಚುಕಟ್ಟಾದ ಒಂದು ಯಾತ್ರೆ ಪ್ಲಾನಿಂಗ್ ಆಗಿದೆ. ಅದು ಕೇವಲ 25,000-28,000 ಬಜೆಟಲ್ಲಿದೆ. ಸೊ ಹಾಗಾಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅದನ್ನು ಶೇರ್ ಮಾಡ್ತಾ ಬನ್ನಿ. ಇನ್ನು ತುಂಬ ಕ್ಯೂಟಾಗಿ ಅಂತ ಹೇಳ್ಬೋದು ಈ ಯಾತ್ರೆ, ತುಂಬ ಕ್ಯೂಟಾಗಿ ತುಂಬ ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದೇನೆ. ನಿಮಗೆ ಗೊತ್ತು ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿನೇ ಅಂತ ಹೇಳ್ತೀರಾ, ಬಟ್ ಆದರೆ ಏನಾಗುತ್ತೆ ನನ್ನ ಒಂದು ಫೆಸಿಲಿಟೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸುಮ್ಮನೆ ಯಾವುದೋ ಚಿಕ್ಕ ಚಿಕ್ಕ ರೂಮ್ ಕೊಟ್ಟು 4-5 ಜನಕ್ಕೆ ನಾನು ಒಳಗಡೆ ಸೇರಿಸಿ ಏನೋ ಒಂದು ನಾನು ಫೆಸಿಲಿಟೀಸ್ ಏನು ಕೊಡಲ್ಲ. ಪ್ರತಿಯೊಂದೂ ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಯಾರು ಅದಕ್ಕೆ ಅಂದರೆ ಅಡ್ಜಸ್ಟ್ ಆಗ್ತಾರೆ ಅಂಥವ್ರು ಮಾತ್ರ ನೀವು ಬನ್ನಿ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಟ್ 100% ಹೇಳ್ತೇನೆ, ಫೈನಾನ್ಷಿಯಲಿ ನಾನು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂದರೆ ಹೋದರೆ ಎಲ್ರಿಗೂ ಒಂದು ಸ್ವಲ್ಪ ಕಷ್ಟಗಳು ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಯಾರು ಕಾಂಪ್ರಮೈಸ್ ಆಗೋದು ಬೇಡ ಅಂತ ಅಂದ್ಕೊಂಡು ಒಂದು 2,000 ಜಾಸ್ತಿ ಹೋದರೂ ಪರವಾಗಿಲ್ಲ, ನಾವು ಸ್ವಲ್ಪ ಕಂಫರ್ಟ್ ಜರ್ನಿನೇ ಮಾಡೋಣ ಅಂದ್ಕೊಂಡೆ. ಸ್ಟಾರ್ಟಿಂಗಿಂದನೂ ನಮ್ಮದು ಬಜೆಟ್ ಈ ಥರನೇ ನಾವು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಪರ್ ಬಜೆಟ್ ನಾವು ಈವನ್ ಫೆಸಿಲಿಟೀಸ್ ಕೂಡ ಅದೇ ಥರ ಕೊಡ್ತೀವಿ. ಇನ್ನು ಸ್ವಲ್ಪ ನಾವು 200%ವರೆಗೂ ನಾವು ಪ್ರಯತ್ನ ಮಾಡ್ತೇವೆ. ಅದು ರೀಚ್ ಆಗೋದು 99%ವರೆಗೂ ಆಗುತ್ತೆ. ನಿಮ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ 80-90% ಆಗುತ್ತೆ. ಫೀಡ್ಬ್ಯಾಕ್ಗಳನ್ನ ಕೊಡ್ತೀರಾ, ಅದನ್ನು ನಾವು ನೆಕ್ಸ್ಟ್ ಒಂದು ಯಾತ್ರೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಸೊ ಇದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಹೇಳ್ತೇನೆ, ಬಿಸ್ನೆಸ್ ಥರ ಏನಿಲ್ಲ ನಮ್ಮದು, ಕಲೆಕ್ಟಿಂಗ್ ಲೈಕ್ ಶೇರಿಂಗ್ ಕೇರಿಂಗ್ ಥರ ಇದೆ. ಎಲ್ಲರ ಹತ್ರ ಹಣ ಕಲೆಕ್ಟ್ ಮಾಡ್ಕೊಂಡು ಇಷ್ಟು ಜನ ಅಂತ ಬಜೆಟ್ ಹಾಕ್ತೇವೆ, ಇಷ್ಟು ಬರುತ್ತೆ ಅಂದ್ಕೊಂಡು ಮಾಡೋದು. ಸೊ ಹಾಗಾಗಿ ಇದು ಏನು ಬಿಸ್ನೆಸ್ ಪರ್ಪಸ್ ಲೈಕ್ GST ಅದೆಲ್ಲ ನಂಬರ್ ಇದೆ ಅಂತ ಯಾರು ತಿಳ್ಕೊಳಕ್ಕೆ ಹೋಗಬೇಡಿ. ನಾನೇನೇನು ರಿಜಿಸ್ಟರ್ಡ್ ಮಾಡಿಲ್ಲ, ಬಟ್ ಈ ಸರ್ತಿ ನಾವು ಬಿಲ್ಲಿಂಗ್ ಫೆಸಿಲಿಟಿ ಮಾಡಿದ್ದೇವೆ. ಸೊ ನಿಮ್ಮ ಪೇಮೆಂಟ್ಗಳಿಗೆ ಈ ಸರ್ತಿ ರಿಟರ್ನ್ಡಲ್ಲಿ ಬಿಲ್ ಸಿಗುತ್ತೆ. ಪ್ರತಿ ಸರ್ತಿ ನಾನು ಜಸ್ಟ್ ಗೂಗಲ್ ಪೇ ಮತ್ತು ಫೋನ್ಪೇನಲ್ಲಿ ನಿಮಗೆ ರಿಸಿಪ್ಟ್ಗಳನ್ನ ಕಳಿಸ್ತಾ ಇದ್ದೆ. ಬಟ್ ಈ ಸರ್ತಿ ನಮ್ಮ ಜ್ಞಾನವಾಹಿನಿ ಯಾತ್ರ ಸಂಘದ ಬಿಲ್ ಬುಕ್ಸ್ಗಳು ರೆಡಿ ಮಾಡಿಸಿದ್ದೇವೆ. ಸೊ ನಿಮಗೆ ಅಮೌಂಟ್ ಅಡ್ವಾನ್ಸ್ ಅಮೌಂಟು ಆಮೇಲೆ ಯಾವುದೇ ನೀವು ಅಮೌಂಟ್ಗಳನ್ನ ಕೊಟ್ಟರೆ ನಾವು ಬಿಲ್ಗಳನ್ನ ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಅಕಸ್ಮಾತ್ ಆಗಿ ನಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ಸ್ ಆದರೆ ನಿಮಗೆ 100% ರಿಟರ್ನ್ ಇರುತ್ತೆ. ಆದರೆ ನಿಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ಸ್ ಆದರೆ ಅದು ಡಿಪೆಂಡಿಂಗ್ ಆನ್ ಡೇಸ್ ಮೇಲೆ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಕ್ಯಾನ್ಸಲೇಷನ್ ಮಾಡಿದ್ರೆ ಮೇ ಬಿ ನಿಮಗೆ 90%ವರೆಗೂ ರಿಟರ್ನ್ಸ್ ಬರುತ್ತೆ. ನೀವು ಯಾವ ಥರ ಡೇಸ್ ಆ್ಯಸ್ ಪರ್ ಸೇಮ್ ಫ್ಲೈಟ್ ಫೆಸಿಲಿಟೀಸ್ ಆಗಿರುತ್ತೋ ಅದೇ ಥರ. ಯಾಕೆಂದರೆ ನಾನು ತುಂಬ ಲಿಮಿಟೆಡಲ್ಲಿ ಜನಗಳನ್ನ ತಗೋತೇನೆ. ಸೊ ನಮಗೂ ಕೂಡ ಲಾಸ್ ಆಗುತ್ತೆ. ಹಾಗಾಗಿ ಅದು ಅಕಸ್ಮಾತ್ ಆಗಿ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ನಾನು ನೋಡಿಕೊಂಡು ಎಷ್ಟು ರಿಟರ್ನ್ಸ್ ಬರುತ್ತೆ ಅಷ್ಟು ರಿಟರ್ನ್ಗಳನ್ನ ಕೊಡ್ತೇನೆ. ನವಂಬರ್ 15ವರೆಗೂ ದಯಮಾಡಿ ಯಾರೂ ಕೂಡ ಮಾಡ್ಕೋಬೇಡಿ ಏರ್ ಫ್ಲೈಟ್ದು
ಟಿಕೆಟ್ಸ್ಗಳು ಟ್ರೈನಿಂಗ್ ಮಾಡ್ಕೊಂಡಿರೋರು ಮಾಡ್ಕೋಬೋದು, 200-300 ಅದನ್ನು ನಾವು ಪೇ ಮಾಡ್ಬೋದು. ಅಕಸ್ಮಾತಾಗಿ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆದರೆ ಅಷ್ಟು ನಾನು ನಿಮಗೆ ರೀಫಂಡ್ ಮಾಡಬಹುದು, ಬಟ್ ಫ್ಲೈಟ್ ಚಾರ್ಜಸ್ಸು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಸಿಗೋ ಮೆಂಬರ್ಸು ಇಷ್ಟು ಜನ ಅಂತ ಸಿಕ್ಕಮೇಲೆ ನಾನು 100% ಕನ್ಫರ್ಮ್ಲಿ ನಾನು ಯಾತ್ರೆಯನ್ನು ಫಿಕ್ಸ್ ಮಾಡೋದು. ಹಾಗಾಗಿ ಯಾರು ವಿತೌಟ್ ನನ್ನ ಇನ್ಫಾರ್ಮೇಷನ್ನು ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಡಿ. ಯಾವುದೇ ಡೌಟ್ಸ್ ಇದ್ದರೆ ಕಾಲ್ ಮಾಡಿ, ನಾನು ಪ್ರತಿಯೊಂದು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ತೇನೆ. ನಮಸ್ಕಾರ.